ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರ, ಮಾವ ಮಗು ಹತ್ರ ನಿಮ್ಮನ್ ಯಾಕೆ ಸಾರ್ತಿ ಅಂತ ಕರಿತೀಯ ಅಂತ ಕೇಳಿದಾಗ ಮಗು ಎಲ್ಲಿ ನಿಜ ಹೇಳ್ಬಿಡುತ್ತೋ ಅಂತ ನಂಗೆ ಭಯ ಆಗಿತ್ತು. ಅದಕ್ಕೆ ಪಾರು ಅದು ಸರ್ಪ್ರೈಸ್ ಅಂತ ಹೇಳಿದ್ದು. ಮನೆಯವ್ರ ದೃಷ್ಟಿಯಲ್ಲಿ ಪಾಪುನ ಸ್ಕೂಲಿಗೆ ಬಿಡೋದು ಸಾರ್ತಿನೇ, ಆದರೂ ಮನೆಯಿಂದ ಆಚೆ ಹೋದ್ಮೇಲೆ ನಾನು ತಾನೇ ಅದನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು. ಅದಕ್ಕೆ ಅವಳು ನನ್ನನ್ನ ಸಾರ್ತಿ ಅಂತ ಕರೆಯೋದು. ಅದು ಅಲ್ಲದೆ ನಮ್ಮ ಪುಟ್ಟಿ ಚಿಕ್ಕವಳಾಗಿರುವಾಗ ನಾನೊಂದ್ಸತಿ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ನಲ್ಲ, ಆಗ ಹೇಳಿದ್ದೆ ನಿನ್ನ ದೊಡ್ಡವಳಾದ್ಮೇಲೆ ಯಾವುದೇ ಕಾರಣಕ್ಕೂ ನನ್ನ ದೊಡ್ಡಪ್ಪ ಅಂತ ಮಾತ್ರ ಕರಿಬೇಡ ಅಂತ. ಒಟ್ಟು ಹೃದಯಕ್ಕೆ ಆಗಲೇ ಅರ್ಥ ಆಗಿತ್ತು ಅಂತ ಅನಿಸುತ್ತೆ. ಎಷ್ಟೇ ಆದರೂ ಅವಳು ನಮ್ಮ ಮಗಳಲ್ವಾ. ಬರು, ನೀನು ಚಿಕ್ಕವಳಾಗಿದ್ದಾಗ ನಿಮ್ಮಮ್ಮನ ಹೆಸರಿಡ್ದೆ ಕರಿತಿದ್ಯಂತೆ ಸಾರ್ಥಿ ಹೇಳ್ತಾ ಇದ್ರು. ಹೌದು, ಯಾಕೆ ಗೊತ್ತಿಲ್ಲ ಅಪ್ಪ. ಅದೇ ಬುದ್ಧಿ ಇವಾಗ ನಿನ್ನ ಮಗಳಿಗೂ ಬಂದಿದೆ ನೋಡು. ಸ್ಕೂಲಲ್ಲಿ ಟೀಚರು ನಿಮ್ಮ ಅಪ್ಪ ಅಮ್ಮನ ಹೆಸರು ಏನು ಅಂತ ಕೇಳಿದಾಗ ಅಪ್ಪನ ಅಪ್ಪ ಅಂತಲೇ ಹೇಳಿ ಅಮ್ಮನ ಹೆಸರು ಮಾತ್ರ ಹೇಳಿದ್ದೆ. ಆಮೇಲೆ ಮನೇಲಿ ನಾನು ಅಮ್ಮನ್ನ ಹೆಸರಿಡ್ದೆ ಕರೆಯೋದು ಅಂತ ಹೇಳಿದಾಗ ಟೀಚರ್ ಅಮ್ಮನ ಹಾಗೆಲ್ಲ ಹೆಸರಿಡ್ದು ಕರಿಬಾರ್ದು, ಅಮ್ಮ ಅಂತ ಬಾಯಿ ತುಂಬ ಕರಿಬೇಕು ಅಂತ ಹೇಳಿದ್ರು. ಆದರೆ ನಮ್ಮ ಅಮ್ಮ ಮಾತ್ರ ಒಂದ್ಸಲನೂ ನಾನು ಅವ್ರನ್ನ ಹೆಸರಿಡ್ದು ಕರೆಯೋದಕ್ಕೆ ಬೇಜಾರೇ ಮಾಡ್ಕೊಂಡಿಲ್ಲ. ನಿಂತಾರ ಅಲ್ವಾ. ಬಾರು, ಯಾವತ್ತು ನಿಮ್ಮಮ್ಮನ್ನ ಅಮ್ಮ ಅಂತ ಕರೀಲೇ ಇಲ್ವಾ? ಕರ್ತಿದ್ದೀನಿ. ಆಗ ಅವಳು ಖುಷಿಯಿಂದ ನನ್ನ ತಪ್ಕೊಂಡು ಮುದ್ದಾಡಿದ್ಲು. ಆಗಲೇ ನಂಗೆ ಗೊತ್ತಾಗಿದ್ದು ಅಮ್ಮನ್ನ ಅಮ್ಮ ಅಂತ ಕರೆದ್ರೆ ಆ ಹೃದಯಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ. ಹಾಗಾದ್ರೆ ನಿನಗೂ ನಿನ್ನ ಮಗಳು ಅಮ್ಮ ಅಂತ ಕರಿಬೇಕು ಅನ್ನೋ ನಿರೀಕ್ಷೆ ಇದೆ ಅಲ್ವಾ? ನಿನ್ನ ಮೌನದಲ್ಲೇ ನನಗೆ ಉತ್ತರ ಸಿಕ್ತು ಬಿಡು. ಏನು? ನಮ್ಮ ಮಗಳು ನಿನ್ನನ್ನ ಅಮ್ಮ ಅಂತ ಕರಿಬೇಕು ಅನ್ನೋ ನಿರೀಕ್ಷೆ ನಿನಗೂ ಇದೆ ಅಂತ. ಯಜಮಾನ್ರೆ, ಇದು ನನ್ನ ಮಗಳು ನನಗೆ ಅಂತ ಕೊಟ್ಟಿರೋ ಸೀರೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಂಗೆ ಇಷ್ಟ ಆಯ್ತಾ? ಹಾಗಾದ್ರೆ ಸೀರೆ ಚೆನ್ನಾಗಿದೆ ಬಿಡು. ನಾಳೆ ಇದನ್ನ ಉಟ್ಕೊಂಡು ನಮ್ಮ ಪುಟಾಣಿಗೆ ತೋರಿಸ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.